ಈ ಸೃಷ್ಟಿ ನಾಟಕದ ರಚಯಿತ ನಿರ್ದೇಶಕ ಪರಂಪಿತ ಪರಮಾತ್ಮ ಶಿವನು ಈ ಸೃಷ್ಟಿಯಲ್ಲಿ ಮಾನವರ ಉತ್ಥಾನಗೋಸ್ಕರ ಅಜ್ಞಾನ ಅಂಧಕಾರ ದೂರ ಮಾಡಲು ಒಂದು ತನುವಿನ ಆಧಾರ ತೆಗೆದುಕೊಳ್ಳುತ್ತಾರೆ ಮತ್ತು ಆ ತನುವಿಗೆ ಹೆಸರು ಕೊಡುತ್ತಾರೆ ಬ್ರಹ್ಮ. ಪ್ರಜಾಪಿತ ಬ್ರಹ್ಮನ ಮುಖದ ಕಮಲ ಮೂಲಕ ಜ್ಞಾನ ಕೊಡುತ್ತಾರೆ. ಅದಕ್ಕೋಸ್ಕರ ಮುಖ ವಂಶಾವಳಿಯ ಉತ್ಪತ್ತಿ ಅಂತ ಹೇಳಲಾಗುತ್ತದೆ. ಅವರಿಗೆ ಬ್ರಹ್ಮಕುಮಾರ್ ಮತ್ತು ಬ್ರಹ್ಮಕುಮಾರಿ ಅಂತ ಹೇಳುತ್ತಾರೆ. ಪರಮಾತ್ಮ ಕೊಟ್ಟಿರುವ ಈ ಜ್ಞಾನವನ್ನು ಯಾರು ಧಾರಣೆ ಮಾಡುತ್ತಾರೋ ಅವರಿಗೆ ಬ್ರಾಹ್ಮಣ ಎಂದು ಹೇಳಲಾಗುತ್ತದೆ. ಅದರಿಂದ ಹೇಳಲಾಗುತ್ತದೆ ಬ್ರಹ್ಮನ ಮುಖದಿಂದ ಬ್ರಾಹ್ಮಣರ ಉತ್ಪತ್ತಿಯಾಯಿತು. ಅದಕ್ಕೆ ಅವರು ನಮಗೆ ಅಲೌಕಿಕ ಮಾತಾ ಪಿತರ ರೂಪದಲ್ಲಿ ಸಿಗುತ್ತಾರೆ ಮತ್ತು ಜ್ಞಾನದ ಮೂಲಕ ಮಾರ್ಗಪ್ರದರ್ಶನ ಮಾಡುತ್ತಾರೆ. ಎಲ್ಲ ಆತ್ಮಗಳಿಗೆ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಈಶ್ವರ್ಯ ಜನ್ಮಸಿದ್ಧಾಧಿಕಾರ ಕೊಡುತ್ತಾರೆ. ಪ್ರಜಾಪಿತ ಬ್ರಹ್ಮ ಜೊತೆಗೆ ಜಗದಂಬಾ ಸರಸ್ವತಿನೂ ಇದ್ದಾರೆ. ಬೇರೆ ಧರ್ಮದಲ್ಲಿ ಅವರ ವರ್ಣನೆ ಬರುತ್ತದೆ, ಎಡಂ ಮತ್ತು ಇವು ಅಂತ ಹೇಳಲಾಗುತ್ತದೆ. ಈ ಸೃಷ್ಟಿ ನಾಟಕದಲ್ಲಿ ನಾಯಕ ನಾಯಕಿಯಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮ ಮತ್ತು ಜಗದಂಬಾ ಸರಸ್ವತಿ ಇವರ ಮೂಲಕವೇ ಪರಂಪಿತ ಪರಮಾತ್ಮ ಈ ಸೃಷ್ಟಿಯಲ್ಲಿ ಸ್ವರ್ಗದ ಸ್ಥಾಪನೆ ಕಾರ್ಯ ಜ್ಞಾನ ಮತ್ತು ಯೋಗದ ಮೂಲಕ ಮಾಡುತ್ತಾರೆ. ಮೊದಲು ಜ್ಞಾನ ಕೊಡುತ್ತಾರೆ, ಆತ್ಮಗಳ ಬುದ್ಧಿಯೋಗವನ್ನು ತನ್ನ ಜೊತೆಗೆ ಜೋಡಿಸುತ್ತಾರೆ ಮತ್ತು ಪತಿತ ಸೃಷ್ಟಿಯ ಪರಿವರ್ತನೆ ಮಾಡುತ್ತಾರೆ. ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿ ಒಂದು ಸಣ್ಣ ಸಮಯ ಇರುತ್ತದೆ, ಅದಕ್ಕೆ ನಾವು ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳುತ್ತೇವೆ. ಸುಮಾರು ಇದು 100 ವರ್ಷದ ಸಮಯ ಇರುತ್ತದೆ. ಭಕ್ತಿ ಮಾರ್ಗದಲ್ಲಿ ಇದಕ್ಕೆ ನಾವು ಪುರುಷೋತ್ತಮ ಮಾಸದ ರೂಪದಲ್ಲಿ ಆಚರಿಸುತ್ತೇವೆ. ಈ ಸಮಯ ಪರಮಾತ್ಮ ಸೃಷ್ಟಿಯಲ್ಲಿ ಅವತರಣೆ ಆಗುತ್ತಾರೆ. ನಾವು ಮಕ್ಕಳಿಗೆ ಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಟ್ಟು ನಮ್ಮನ್ನು ದುಃಖದಿಂದ ಬಿಡಿಸಿ ಪರಮಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ತಾವು ನೋಡ್ತಾ ಇದ್ದೀರಾ, ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಪುನರಾವರ್ತನೆ ಆಗುತ್ತದೆ. ಈ ಕಲಿಯುಗದ ಅಂತ್ಯದಲ್ಲಿ ಪರಂಪಿತ ಪರಮಾತ್ಮ ಶಿವನು ಶಂಕರನ ಮೂಲಕ ಸೃಷ್ಟಿಯ ಮಹಾವಿನಾಶ ಮಾಡಿಸುತ್ತಾರೆ. ಆವಾಗ ಸುಮಾರು ಎಲ್ಲ ಆತ್ಮರೂಪಿ ಪಾತ್ರಧಾರಿಗಳು ಪ್ರೀತಿಯ ದೇಶ ಪರಮಧಾಮಕ್ಕೆ ಮರಳಿ ಹೋಗುತ್ತಾರೆ. ಮತ್ತೆ ಪುನಃ ಸತ್ಯುಗದ ಪ್ರಾರಂಭದಿಂದ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ಈ ಸೃಷ್ಟಿರಂಗ ಮಂಟಪದಲ್ಲಿ ಪಾತ್ರ ಮಾಡಲು ಬರಲು ಶುರು ಮಾಡುತ್ತಾರೆ. 2500 ವರ್ಷಗಳ ನಂತರ ದ್ವಾಪರ ಯುಗ ಪ್ರಾರಂಭವಾದಾಗ ಅನೇಕ ಧರ್ಮ ಸ್ಥಾಪಕರ ಮುಖಾಂತರ ಅನೇಕ ಧರ್ಮಗಳ ಸ್ಥಾಪನೆ ಆಯಾ ಸಮಯದಲ್ಲಿ ಸ್ಥಾಪನೆ ಆಗುತ್ತದೆ. ಒಂದು ನಿಶ್ಚಿತ ಅನಾದಿ ಪಾತ್ರವಿದೆ. ಪ್ರತಿ ಆತ್ಮ ಪರಮಧಾಮದಿಂದ ಬಂದು ತಮ್ಮ ತಮ್ಮ ಪಾತ್ರವನ್ನು ಮಾಡುತ್ತದೆ. ಮೊದಲು ದೇವತಾ ಧರ್ಮದ ಆತ್ಮರು 2500 ವರ್ಷ ಸೃಷ್ಟಿಯಲ್ಲಿರುತ್ತಾರೆ, ಅದಕ್ಕೆ ಸ್ವರ್ಗಕಾಲ ಎಂದು ಕರೆಯುತ್ತಾರೆ. ಮತ್ತು ಅದರ ನಂತರ ಬೇರೆ ಧರ್ಮದ ಆತ್ಮರು ಬರುತ್ತಾರೆ. ಸೃಷ್ಟಿ ನಾಟಕ ಪ್ರತಿ 5000 ವರ್ಷಕ್ಕೊಮ್ಮೆ ಅದೇ ರೀತಿ ಪುನರಾವರ್ತನೆ ಆಗುತ್ತದೆ. ಸೃಷ್ಟಿಯು 5000 ವರ್ಷದು ಎನ್ನುವುದನ್ನು ಸ್ವೀಕಾರ ಮಾಡಲು ಕೆಲವರಿಗೆ ಕಷ್ಟವೆನಿಸುತ್ತದೆ. ಯಾವ ರೀತಿ ದಿನದ ಚಕ್ರ ಇದೆ, 24 ತಾಸಿನ ಚಕ್ರ, ಅದನ್ನು ನಾವು ಸ್ವೀಕಾರ ಮಾಡುತ್ತೇವೆ. ವರ್ಷದ ಚಕ್ರವು ನಾವು ಸ್ವೀಕಾರ ಮಾಡುತ್ತೇವೆ. ಆದರೆ 5000 ವರ್ಷದ ಚಕ್ರ ನಾವು ಯಾಕೆ ಸ್ವೀಕಾರ ಮಾಡುವುದಿಲ್ಲ? ಯಾಕೆಂದರೆ ಒಂದೊಂದು ಯುಗದ ಅವಧಿ 1250 ವರ್ಷ ಇದೆ. ನಿಸ್ಸಂಶಯವಾಗಿಯೂ ಈ ಅವಧಿಯು ಹೆಚ್ಚಾಗಿದೆ. ಎಷ್ಟೋ ಜನ್ಮಗಳನ್ನು ಪಡೆಯುತ್ತಾರೆ, ಪರಿವರ್ತನೆ ಆಗಿರುತ್ತದೆ, ಹಿಂದಿನ ಜನ್ಮದ್ದು ನೆನಪಿರುವುದಿಲ್ಲ. ಈ ಕಾರಣದಿಂದ ತಿಳಿದುಕೊಳ್ಳಲು ಸ್ವಲ್ಪ ಕಷ್ಟವಾಗುತ್ತದೆ. ಆದರೆ ತಾವು ಯೋಚಿಸಿದರೆ ತಮಗೆ ಅರ್ಥವಾಗುತ್ತದೆ. ಈ ಸೃಷ್ಟಿ ನಾಟಕವು 5000 ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗುತ್ತದೆ. ಹೇಗೆ ಇಂದು ಎಷ್ಟೋ ದಿನಗಳು ಎಷ್ಟೋ ವರ್ಷಗಳು ಕಳೆದವು ನಾವು ಎಣಿಸಿ ಹೇಳಲು ಆಗುವುದಿಲ್ಲ. ಅದೇ ರೀತಿ ಅನೇಕ ಚಕ್ರಗಳೂ ಸಹ ಆಗಿ ಹೋಗಿದ್ದಾವೆ. ಇದಕ್ಕೂ ಎಣಿಸಲು ಸಾಧ್ಯವಿಲ್ಲ. ಈ ಸೃಷ್ಟಿಯಲ್ಲಿ 3 ಪಾತ್ರ ಇದೆ. ಆತ್ಮ, ಪರಮಾತ್ಮ, ಪ್ರಕೃತಿಯ ಪಂಚತತ್ವಗಳು ಇವು. ಅನಾದಿ ಮತ್ತು ಅವಿನಾಶಿ ಆಗಿದೆ. ಇದರ ಎಂದೂ ವಿನಾಶ ಆಗಲು ಸಾಧ್ಯವಿಲ್ಲ.
ಆತ್ಮ ಸೃಷ್ಟಿಯಲ್ಲಿ ಒಂದು ಪಂಚತತ್ವಗಳ ಶರೀರ ತೆಗೆದುಕೊಳ್ಳುತ್ತದೆ. ಆತ್ಮವು ನಿರಂತರ ಜನ್ಮ ತೆಗೆದುಕೊಳ್ಳುತ್ತಾ ಇರುತ್ತದೆ. ಒಂದು ಜನ್ಮದ ನಂತರ ಮತ್ತೊಂದು ಜನ್ಮ, ಈ ರೀತಿಯಾಗಿ ಸೃಷ್ಟಿಯು ತಿರುಗುತ್ತಾ ಇರುತ್ತದೆ. ಈ ಜೀವನದ ಯಾತ್ರೆ ನಡೆಯುತ್ತದೆ. ನಾವು ಯೋಚಿಸಿ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳಬೇಕು. ಈ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳೋದ್ರಿಂದ ನಮ್ಮ ಜೀವನದ ಅನೇಕ ಸಮಸ್ಯೆಗಳ ಪರಿಹಾರ ಆಗುತ್ತದೆ. ಇಂದು ಈ ವರ್ತಮಾನ ಜಗತ್ತಿನಲ್ಲಿ ದುಃಖ ಅನುಭವಿಸುತ್ತಿದ್ದಾರೆ. ನಾವು ದೇವರೂಪದಲ್ಲಿನೂ ಜನ್ಮ ತೆಗೆದುಕೊಳ್ಳುತ್ತೇವೆ ಎಂದು ತಿಳಿದಾಗ ಸಂತೋಷವಾಗುತ್ತದೆ. ನಮಗೆ ಪರಮಾತ್ಮ ಸಿಗುತ್ತಾನೆ. ಪರಮಾತ್ಮನ ಅವತರಣೆಯ ಮಾತು ಕೇಳಿದಾಗ ಯಾವಾಗ ಅತಿ ಧರ್ಮ ಜ್ಞಾನಿ ಆಗುತ್ತದೆಯೋ ಆವಾಗ ಪರಮಾತ್ಮನ ಅವತರಣೆ ಆಗುತ್ತದೆ. ಅದು ವಾಸ್ತವಿಕವಾಗಿ ಕಲಿಯುಗದ ಅಂತಿಮ ಸಮಯ. ಯಾವಾಗ ಅತಿ ಅಜ್ಞಾನ ಅಂಧಕಾರವಾಗುತ್ತದೆ ಆಗ ಪರಮಾತ್ಮ ಅವತರಿಸಿ ಕಲಿಯುಗದ ಅಂತ್ಯದಲ್ಲಿ ಜ್ಞಾನ ಕೊಡುವನು. ಆ ಸಮಯಕ್ಕೆ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳಲಾಗುತ್ತದೆ. ಅರ್ಥಾತ್ ಪುರುಷರಲ್ಲಿ ಉತ್ತಮರಾಗುವ ಸಮಯ ಅಂದರೆ ಶ್ರೇಷ್ಠ ಸಮಯ. ಅದರ ನಂತರ ಸತ್ಯುಗದ ಪುನಃ ಆಗಮನ ಆಗುತ್ತದೆ. ಅದಕ್ಕಿಂತ ಮೊದಲು ವಾಪಸ್ ಮನೆಗೆ ಹೋಗುತ್ತೇವೆ, ವಿಶ್ರಾಂತಿ ತೆಗೆದುಕೊಳ್ಳುತ್ತೇವೆ, ಮತ್ತೆ ಈ ಸೃಷ್ಟಿಗೆ ಪಾತ್ರ ಮಾಡಲು ಬರುತ್ತೇವೆ. ಓಂ ಶಾಂತಿ.